ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸವಿತಾ. ಇವತ್ತಿನ ವಿಡಿಯೋ ಏನಂದ್ರೆ, ಇವತ್ತು ಸಂಕಷ್ಟ ಚತುರ್ಥಿ ಅಂದ್ರೆ ಇವತ್ತು ಸಂಕಷ್ಟಿ ಐತಿ. ಈಗ ಸಾಯಂಕಾಲ ಆಗಿತ್ತು, ನಾನು ಪೂಜೆ ಮಾಡ್ಬೇಕಂಥೇಳಿ ಮಾಡಿದ್ನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿನಿ. ಎಲ್ಲರಿಗೂ ಸಂಕಷ್ಟ ಚತುರ್ಥಿ ಹಾರ್ದಿಕ ಶುಭಾಶಯಗಳು. ಇವತ್ತು ನಾ ಹೆಂಗೆ ಪೂಜೆ ಮಾಡ್ತೇನೋದ ನಿಮ್ಮ ವಿಡಿಯೋ ಮಾಡಿ ತೋರಿಸ್ನು. ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ನು. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಹಂಗೆ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಬಾಜುಕೊಂದು ಬೆಲ್ ಐಕಾನ್ ಇರ್ತೈತಿ, ಅಥವಾ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾ ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾವ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ನು. ಪೂಜಾ ಸ್ಟಾರ್ಟ್ ಮಾಡುವಾಗ ಏನು ಮಾಡಬೇಕಂದ್ರೆ, ಫಸ್ಟ್ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಇಟ್ಕೋಬೇಕು. ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡೆ. ಈಗ ಇಲ್ಲಿ ನೋಡಿರಿ, ಗರಿಕೆ, ಹೂವು, ಅಕ್ಷತ, ಗಂಟೆ, ಕುಂಕುಮ, ಅರಿಶಿನ, ಏನೇನು ಪೂಜಾಕ್ಕೆ ಸಾಮಗ್ರಿಗಳು ಹಾಕ್ತಾವೆ ಅವನ್ನೆಲ್ಲ ಜೋಡಿಸಿ ಇಟ್ಕೋಬೇಕು. ಫಸ್ಟ ಊದಿನ ಕಡ್ಡಿ ಇವನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ, ಜೋಡಿಸಿಟ್ಕೊಂಡ್ಮೇಲೆ ಈಗ ಅಭಿಷೇಕಕ್ಕೆ ಏನು ಮಾಡ್ಕೊಂಡೇನೆ ಅಂದರೆ, ನಾನು ಪಂಚಾಮೃತ ಮಾಡ್ಕೊಂಡೇನಿ. ಅಭಿಷೇಕ ಮಾಡೋಕ್ಕೆ ಪಂಚಾಮೃತನ್ನು ತಯಾರು ಮಾಡ್ಕೊಂಡೇನಿ. ಇದಕ್ಕೆ ಬಾಳೆಹಣ್ಣು, ಹಾಲು, ತುಪ್ಪ, ಮೊಸರು, ಸಕ್ಕರೆ ಮತ್ತು ಜೇನುತುಪ್ಪ ಹಾಕ್ಕೊಂಡು ಪಂಚಾಮೃತ ರೆಡಿ ಮಾಡ್ಕೊಂಡೇನಿ. ಆಮೇಲೆ ನೈವೇದ್ಯಕ್ಕೆ ಸಕ್ಕರೆ ತೊಗೊಂಡೇನಿ. ಆಮೇಲೆ ಹೂವು ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಫಸ್ಟ್ ಏನು ಮಾಡ್ಬೇಕಂದ್ರೆ, ಅಭಿಷೇಕ ಮಾಡಬೇಕು ಗಣಪತಿಗೆ. ಅಭಿಷೇಕ ಮಾಡ್ಕೊಂಡು ಆಮೇಲೆ ಪೂಜಾ ಸ್ಟಾರ್ಟ್ ಮಾಡಬೇಕು. ಈಗ ನಾ ಅಭಿಷೇಕ ಮಾಡತ್ತೀನಿ. ಸಂಕಷ್ಟಹರ ಚತುರ್ಥಿ ಏನಂದ್ರೆ, ಇಷ್ಟಾರ್ಥಗಳು ಈಡೇರ್ತಾವ ಅಂತ ಹೇಳ್ತಾರೆ ಇದನ್ನು. ಮತ್ತು ಏನಾದರೂ ಜೀವನದಾಗ ಕಷ್ಟ ಬಂದ್ರೆ ಅವು ಅಂದ್ರೆ ಕಡಿಮೆ ಕವು, ಅದಕ್ಕೆ ಇದನ್ನ ಸಂಕಷ್ಟಹರ ವೃತ್ತ ಆಚರಣೆ ಮಾಡ್ತಾರೋ. ಫಸ್ಟ್ ಪೂಜೆ ಮಾಡೋಕ್ಕಿಂತ ಮೊದಲು ನಾವು ಮನಸ್ಸಿನಾಗ ಏನಾದರೂ ಅಂದ್ಕೊಂಡಿದ್ರೆ ಅದನ್ನ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ನಾವು ದೇವ್ರ ಕಡೆ ಕೇಳ್ಕೋಬೇಕು, ಅದು ಈಡೇರ್ಲಿ ಅಂತ ಹೇಳಿ ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ರಿ, ಅಭಿಷೇಕ ಮಾಡಿದ್ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅರಿಶಿನ, ಕುಂಕುಮ, ಕರಿಕಿ ಎಲ್ಲ ಇರಿಸಿ. ಕರ್ಕಿ ಗಣಪತಿಗೆ ಭಾಳ ಇಷ್ಟ. ಕರ್ಕಿ ಎರಿಸೋದ್ರಿಂದ ಎಷ್ಟೋ ಜನ್ಮಗಳ ಪಾಪ ಪರಿಹಾರ ಅಂತ ಹೇಳ್ತಾರೋ. ದೋಷಗಳಿದ್ರೂ ದೋಷ ನಿವೃತ್ತಿ ಅಕ್ಕಾವ ಅಂತ ಹೇಳ್ತಾರೋ. ಮತ್ತು ಗಣಪತಿಗೆ ಕೆಂಪು ಹೂ ಅಂದ್ರೆ ಇಷ್ಟ ಅಂತ ಹೇಳ್ತಾರೋ. ಶಿವನಿಗೆ ಹೆಂಗೆ ವೈಟ್ ಕಲರ್ ಹೂ ಇಷ್ಟ, ಹಂಗೆ ಗಣಪತಿಗೆ ರೆಡ್ ಕಲರ್ ಹೂ ಇಷ್ಟ ಅಂತ ಹೇಳ್ತಾರೋ. ಅದಕ್ಕೆ ಕೆಂಪು ಕಲರ್ ಹೂ ಸಿಕ್ಕರೆ ಕೆಂಪು ಕಲರ್ ಹೂ ತಂದು ಪೂಜೆ ಮಾಡಬೇಕು. ಭಕ್ತಿಲೆ ಪೂಜೆ ಮಾಡ್ರೆ ಆತು, ಅದ ಬೇಕು ಇದ ಬೇಕು ಅಂತ ಏನಿರಂಗಿಲ್ಲ. ನಮಗೆ ಎಷ್ಟು ಸಿಗ್ತಾವೆ ಅಷ್ಟರಲ್ಲೇ ಭಕ್ತಿಯಿಂದ ಪೂಜೆ ಮಾಡ್ರೆ ಆಯಿತು. ಮತ್ತು ಏನಂದ್ರೆ, ಅಷ್ಟೋತ್ತರ ನಾಮಾವಳಿ ಗಣಪತಿ ಅಷ್ಟೋತ್ತರ ಶತನಾಮಾವಳಿ ಬಂದು ಅಂದ್ರೆ ಅವ್ನು ಹೇಳ್ಕೊತ ಪೂಜೆ ಮಾಡಬೇಕು. ನನಗೆ ಸ್ವಲ್ಪ ಬರ್ತಾವು, ನಾನು ಹೇಳ್ಕೊತಾನೆ ಈಗ ಪೂಜೆ ಮಾಡಕತ್ತೀನಿ. ಅಷ್ಟೋತ್ತರ ಶತನಾಮಾವಳಿ ಯಾರಿಗೆ ಗಣಪತಿ ಬರ್ತಿರ್ತಾರಲ್ಲ ಅವ್ರು ಹೇಳ್ಕೊತ ಪೂಜೆ ಮಾಡಬೇಕು. ಈಗ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಗರಿಕೆ ಎಲ್ಲ ಇರಿಸಿ ಪೂಜೆ ಮಾಡಿ ಆಮೇಲೆ ಏನು ಮಾಡ್ಬೇಕಂದ್ರೆ ಮಂಗಳಾರತಿ ಮಾಡಿ ಪೂಜೆ ಮುಗಿಸ್ಬೇಕು. ನಾ ಇವತ್ತು ಏನು ಮಾಡಿದ್ನಂದ್ರೆ, ನೈವೇದ್ಯಕ್ಕೆ ಗಣಪತಿ ಪೂಜಾ ನೈವೇದ್ಯಕ್ಕೆ ಏನು ಮಾಡಿದ್ನಂದ್ರೆ ಅಕ್ಕಿ ಪಾಯಸ ಮಾಡಿದ್ನಿ. ಅದರ ರೆಸಿಪಿನೂ ಮುಂದೆ ಶೇರ್ ಮಾಡೀನಿ. ಗಣಪತಿಗೆ ಮೋದಕ ಪ್ರಿಯ, ಗಣಪತಿ ಮೋದಕ ಪ್ರಿಯ, ಮೋದಕ ಮಾಡಬೇಕು ನೈವೇದ್ಯಕ್ಕೆ. ಆದ್ರೆ ನಾ ಇವತ್ತು ಏನು ಮಾಡಿದ್ನಿ ಅಂದ್ರೆ ಅಕ್ಕಿ ಪಾಯಸ ಮಾಡಿದ್ನಿ. ಅಕ್ಕಿ ಪಾಯಸ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ, ಅದಕ್ಕೆ ಅಕ್ಕಿ ಪಾಯಸ ಮಾಡಿದ್ನಿ ಇವತ್ತು. ಅದರ ರೆಸಿಪಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದೆ. ಅದು ಹೆಲ್ದಿನೂ ಅಷ್ಟ, ಮತ್ತೇನಂದ್ರೆ ಅಷ್ಟು ಟೇಸ್ಟಿನೂ ಆಕೈತಿ. ಅದಕ್ಕೆ ನಾ ಇವತ್ತು ಅಕ್ಕಿ ಪಾಯಸ ಮಾಡಿದ್ನಿ. ನೋಡ್ರಿ, ನಾ ಈಗ ಮಂಗಳಾರತಿ ಮಾಡಿ ಪೂಜಾ ಮುಗಿಸಿದ್ನಿ.
ಇದ ಅಕ್ಕಿ ಪಾಯಸ ರೆಸಿಪಿ ಹೇಳ್ಕೊಡ್ತೀನಿ. ಈಗ ಅಕ್ಕಿ ಪಾಯಸಕ್ಕೆ ಫಸ್ಟ್ ಅಕ್ಕಿ ತೊಗೋಬೇಕು ನಮ್ಗೆ, ಎಷ್ಟು ಬೇಕಷ್ಟು ಅಕ್ಕಿ ತೊಗೊಂಡ್ಮೇಲೆ ಅಕ್ಕಿ ಒಂದು 10 ನಿಮಿಷ ತೊಳೆದ್ಮೇಲೆ 10 ನಿಮಿಷ ನೆನೆ ಇಡಬೇಕು. ನೆನೆ ಇಟ್ಟು ಆಮೇಲೆ ತುಪ್ಪ ಬೇಕಿದ್ದಕ್ಕೆ ತುಪ್ಪ ತೊಗೋಬೇಕು. ಕುಕ್ಕರ್ನಾಗ ಮಾಡ್ರೆ ಪಾಯಸ ಚಲೋ ಆಕತಿ, ನೀವು ಕುಕ್ಕರ್ ಇಲ್ಲ ಹಂಗೆ ಬೇರೆ ಪಾತ್ರೆ ಮಾಡಿಕೊಂಡ್ರು ನಡೀತೈತಿ. ತುಪ್ಪ ಫಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಕುಕ್ಕರ್ನಾಗ ನಾ 2-3 ಚಮಚದಷ್ಟು ತುಪ್ಪ ತೊಗೊಂಡೀನಿ. ತುಪ್ಪ ಕಾದ್ಮೇಲೆ ನಾವು ಅಕ್ಕಿ ನೆನೆಸಿಟ್ಟಿದ್ದಿಲ್ಲ ಆ ಅಕ್ಕಿನ ಇದ್ರ ಹಾಕ್ಕೊಂಡು ಫ್ರೈ ಮಾಡಬೇಕು. ಈಗ ತುಪ್ಪ ಕಾದೈತಿ, ಇದಕ್ಕೆ ನಾ ಅಕ್ಕಿ ಹಾಕೋತ್ನೀಗ ನೆನೆ ಇಟ್ಟಿದ್ದ ಅಕ್ಕಿ ಒಂದು 10 ನಿಮಿಷ ಅಕ್ಕಿ ನೆನೆಸಿದ್ರೆ ಸಾಕು, ಟೈಮ್ ಇರ್ಲಿಕ್ಕೆ ಹಂಗೂ ಮಾಡ್ಕೋಕೆ ನಡೀತೈತಿ. ಆದ್ರೆ ನೆನೆಸಿಟ್ರೆ ಪಾಯಸ ಇನ್ನೂ ಟೇಸ್ಟಿ ಆಗತ್ತೆ ಅಂತ ಹೇಳ್ಬೋದು. ಈಗ ನೆನೆಸಿಟ್ಟಂಥ ಅಕ್ಕಿಯೇ ಕುಕ್ಕರ್ನೇ ಹಾಕಿ ಫ್ರೈ ಮಾಡ್ಕೋಕತ್ತೀನಿ ನಾನು. 2-3 ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು, ಭಾಳ ಮಾಡ್ಕೋಬಾರ್ದು. ಸ್ವಲ್ಪ ಏನಂದ್ರೆ ಕಲರ್ ಚೇಂಜ್ ಆಗುತ್ತಕ್ಕ ಅಷ್ಟು ಮಾಡಬೇಕು. ವೈಟ್ ಕಲರ್ ಇದ್ದಿದ್ದ ಗೋಲ್ಡನ್ ಕಲರಿಗೆ ಸ್ವಲ್ಪ ಬರಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು. 2-3 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಹಾಲು ಬೇಕಾಗತ್ತಿ. ಈ ಪಾಯಸಕ್ಕೆ ಪೂರ್ತಿ ಹಾಲಿನಾಗನು ಕುದ್ದೇಶ್ರು ನಡೀತೈತಿ. ಆದ್ರೆ ಏನಂದ್ರೆ ಸ್ವಲ್ಪ ನೀರು, ಅರ್ಧ ನೀರು ಅರ್ಧ ಹಾಲನ್ನು ಹಾಕೋಬೋದು. ಈಗ ನಾ 1 ಗ್ಲಾಸ್ ಅಕ್ಕಿ ತೊಗೊಂಡೇನಿ, ಅದಕ್ಕೆ 2 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರು ಹಾಕ್ಕೊಂಡೇನಿ ನಾನು. ನೀವು ಬೇಕಂದರೆ ಎಲ್ಲ ಹಾಲಿನೊಳಗನ್ನು ಮಾಡ್ಕೋಬೋದು. ಮತ್ತು ಇದಕ್ಕೇನಂದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು, ನಿಮ್ಗೆ ಯಾವ ಇಷ್ಟ ಇರುತ್ತಲ್ಲ ಅದನ್ನೆಲ್ಲ ತುಪ್ಪದಾಗ ಫ್ರೈ ಮಾಡಿ ಡ್ರೈ ಫ್ರೂಟ್ಸು ಹಾಕೋಬೋದು. ಈಗ ನೋಡಿರಿ ಫ್ರೈ ಆಗಿದ್ದ ಅಕ್ಕಿಗಿನ ಈಗ ಹಾಲು ಹಾಕೋಕತ್ತೀನಿ. ನಾಗ ಹೇಳ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರು ಹಾಕ್ಕೊಂಡೇನಿ. ಹಾಕೊಂಡ ಮೇಲೆ ಇದು ಸ್ವಲ್ಪ ಕುದಿ ಬಂದಮೇಲೆ ಏನಂದ್ರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ಸೀಟಿ ಬರೋತಕ್ಕ ವೇಟ್ ಮಾಡಬೇಕು. 3 ಸೀಟಿ ಆಗೋತಕ್ಕ ವೇಟ್ ಮಾಡಬೇಕು. 3 ಸೀಟಿ ಆದಮೇಲೆ ಪ್ರೆಷರ್ ಹೋದ್ಮೇಲೆ ನಾವು ಕುಕ್ಕರ್ದು ಬಾಯಿ ತೆಗೆದ ಅದಕ್ಕೆ ಸಕ್ಕರೆ ಕುಡಿಸ್ಬೇಕು. ಈಗ ನೋಡಿರಿ ಇದು ಕುದ್ದೈತಿ ಪಾಯಸ, ಅಕ್ಕಿ ಕುದ್ದವು. ಅಕ್ಕಿ ಕುದ್ದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ, ಎಷ್ಟು ನಮಗೆ ಟೇಸ್ಟಿಗೆ ಬೇಕಲ್ಲ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಏಲಕ್ಕಿ ಪುಡಿ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಏನಂದ್ರೆ ಫೈನಲ್ಲಾಗಿ ನೋಡಿರಿ ಅಕ್ಕಿ ಪಾಯಸ ರೆಡಿ ಆಗೈತಿ. ಇದು ಸಣ್ಣ ಮಕ್ಕಳಿಗೇನು ಹೆಲ್ದಿ ಅಂತ ಹೇಳ್ಬೋದು. ಇದನ್ನ ಟೇಸ್ಟಿನೂ ಆಗಿರ್ತೈತಿ ಮತ್ತು ಹೆಲ್ದಿನೂ ಅಂತ ಹೇಳ್ಬೋದು. ನೋಡಿರಿ ಫೈನಲ್ಲಾಗಿ ಅಕ್ಕಿ ಪಾಯಸ ರೆಡಿ ಆಗೈತಿ. ಇಲ್ಲಿ ನೋಡಿರಿ ಒಂದು ಪಕ್ಷಿ ಮಿರರ್ದಾಗ ತನ್ನ ಇಮೇಜ್ ನೋಡಿ ಹೊಳ್ಳಿ ಅಲ್ಲಿ ಒಳಗೆ ಒಂದು ಪಕ್ಷಿ ಐತೆ ಅಂಥೇಳಿ ಮಿರರ್ ಇದನ್ನು ಮಾಡಾಕತ್ತೈತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.